ಸಭೆಗೆ ಹಾಜರಾಗಲು ಬರುವ ಮಕ್ಕಳಿಗೆಲ್ಲ ಸಾರಿಗೆ ವ್ಯವಸ್ಥೆ ಸಾರಿಗೆ ಇಲಾಖೆ ಹೇಳಿತೊಂದು ಮಾಡಿತು ಮತ್ತೊಂದು ಕಾಗ್ವಾಡ್ ವಿದ್ಯಾರ್ಥಿಗಳ ಗೋಳು ಕೇಳೋರು ಯಾರು ರಾಜ್ಯಾದ್ಯಂತ ಮೊದಲ ದಿನದ ಎಸ್ಎಸ್ಎಲ್ಸಿ ಪರೀಕ್ಷೆ ಎಸ್ಎಸ್ವಿ ಪರೀಕ್ಷೆ ಮುಗಿಸಿ ಹೊರಟಿದ್ದ ವಿದ್ಯಾರ್ಥಿಗಳಿಗೆ ಲಾರಿ ಟಿಕ್ಕಿ ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನಲ್ಲಿ ದುರ್ಘಟನೆ ಸಾರಿಗೆ ಸಚಿವರ ಉತ್ಸವಾರಿ ಜಿಲ್ಲೆಯಲ್ಲೂ ನೋ ಬಸ್ ಬಸ್ ಸೌಲಭ್ಯವಿಲ್ಲದೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರದಾಟ ಕೊನೆಗೂ ಆಟೋದಲ್ಲಿ ಬಂದ ಸ್ಟೂಡೆಂಟ್ಸ್ ಬೆಳಗಾವಿಯಲ್ಲಿ ಮತ್ತೆ ಸದ್ದು ಮಾಡಿದ ಎಸಿಬಿ ಪರೀಕ್ಷಾರ್ಥಿಗಳಿಗೆ ಮಾಸ್ಕ್ ವಿತರಿಸಿದ ಲಕ್ಷ್ಮಿ ಅಂಜಲಿ ಫೌಂಡೇಶನ್ಸ್ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರದಲ್ಲೂ ಶಾಸಕರ ಕಟೌಟ್ ಕೊರೋನಾ ವಿಚಾರದಲ್ಲಿ ಬಡವರು ಶ್ರೀಮಂತರೆಂಬ ಭೇದಭಾವ ಬೇಡ ಎಲ್ಲಾ ಕೊರೋನಾ ಸೋಂಕಿತರಿಗೂ ಉಚಿತ ಚಿಕಿತ್ಸೆ ನೀಡಿ ರಾಜ್ಯ ಸರ್ಕಾರಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಗ್ರಹ ಸ್ವಾಗತ ನಾನು ಪ್ರೀತಿಕಲಾಲ್ ಕಾಗ್ವಾಡ್ ತಾಲೂಕಿನ ಗಡಿಯಲ್ಲಿ ಹೊರ ರಾಜ್ಯದಿಂದ ಪರೀಕ್ಷೆಗೆ ಹಾಜರಾಗಲು ಬರುವ ಮಕ್ಕಳ ಪಾಲಿಗೆ ವರವಾಗಬೇಕಿದ್ದ ಸಾರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಇದು ಸಾರಿಗೆ ಇಲಾಖೆಯ ನಿರ್ಲಕ್ಷ್ಯತನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಅಷ್ಟಕ್ಕೂ ಇಂತ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಮಾಡಿದಾದರೂ ಏನು ಅನ್ನೋದನ್ನ ನಾವು ತೋರಿಸ್ತೀವಿ ಬನ್ನಿ ಕಾಗವಾಡ ತಾಲೂಕಿನ ಗಡಿಯಲ್ಲಿ ಹೊರ ರಾಜ್ಯದಿಂದ ಪರೀಕ್ಷೆಗೆ ಹಾಜರಾಗಲು ಬರುವ ಮಕ್ಕಳಿಗೆಲ್ಲ ಸಾರಿಗೆ ವ್ಯವಸ್ಥೆ ಇತ್ತ ಪಾಲಕರು ತಮ್ಮ ಸ್ವಂತ ವಾಹನದಲ್ಲೇ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಪರೀಕ್ಷಾ ಕೇಂದ್ರಗಳಿಗೆ ಬರುತ್ತಿರುವ ದೃಶ್ಯಗಳು ಈಗ ಕಾಗವಾಡ ತಾಲೂಕಿನಲ್ಲಿ ಬೆಳಕಿಗೆ ಬಂದಿವೆ ಇನ್ನು ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಈಗಾಗಲೇ N90 ಮಾಸ್ಕ್ ವಿತರಿಸದೆ ಕಳಪೆ ಮಾಸ್ಕ್ ವಿತರಿಸಿ ಬೇಜವಾಬ್ದಾರಿ ತೋರಿಸುತ್ತಿದ್ದಾರೆ ಎಂಬ ಈ ಶಾಲೆಯ ಆರೋಪಗಳು ಈಗ ಕೇಳಿ ಬರುತ್ತಿರುವ ಹಿನ್ನೆಲೆಯಲ್ಲಿ ಹೊರ ರಾಜ್ಯದ ವಿದ್ಯಾರ್ಥಿಗಳ ಬೇರೆ ಕೊಠಡಿ ವ್ಯವಸ್ಥೆ ಮಾಡಲಾಗಿದ್ದು ಸರ್ಕಾರಿ ಸಾರಿಗೆ ವ್ಯವಸ್ಥೆ ಮಾಡುತ್ತೇನೆಂದು ಹೇಳಿದರೂ ಕೂಡ ಈಗಾಗಲೇ ಬಸ್ ಸೌಕರ್ಯವಿಲ್ಲದೆ ಪಾಲಕರೇ ಮಕ್ಕಳನ್ನು ಪರೀಕ್ಷಾ ಕೇಂದ್ರಕ್ಕೆ ತರಲಾಗಿದೆ ಎಂದು ಈಗ ಕಾಗವಾಡ ತಾಲೂಕಿನಲ್ಲಿ ದೃಶ್ಯಗಳು ಕಂಡುಬರುತ್ತಿವೆ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಪಟ್ಟಣದ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯವಿಲ್ಲದೆ ಪರೀಕ್ಷಾರ್ಥಿಗಳು ಆಟೋದಲ್ಲಿ ಬರುವ ದೃಶ್ಯ ಕಂಡುಬಂದಿದ್ದು ಹೀಗೆ ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಹಟ್ಟಿ ಚಿನ್ನದಗಣಿ ಪಟ್ಟಣದ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯವಿಲ್ಲದೆ ಪರೀಕ್ಷಾರ್ಥಿಗಳು ಹಾತೊರೆಯುತ್ತಿದ್ದಾರೆ ಇನ್ನು ಈ ಪರೀಕ್ಷಾರ್ಥಿಗಳಿಗೆ ಆಟೋದಲ್ಲಿ ಬರುವ ದೃಶ್ಯಗಳು ಈಗ ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಅಂತರವಿಲ್ಲದೆ ಸುರಕ್ಷತಾ ಮತ್ತು ಭದ್ರತಾ ಕ್ರಮಗಳು ಹಟ್ಟಿ ಚಿನ್ನದ ಗಣಿ ಪಟ್ಟಣದ ಪರೀಕ್ಷಾ ಕೇಂದ್ರದ ಮುಂಭಾಗ ಬೆಳಗ್ಗೆ ಕಂಡು ಬಂದಿರಲಿಲ್ಲ ಶರಣ ಬಸವೇಶ್ವರ ಬಾಲಕಿಯರ ಪ್ರೌಢಶಾಲೆಯ ಕೇಂದ್ರದ ಅಧೀಕ್ಷಕ ತಮ್ಮ ಶಾಲೆ ಮಕ್ಕಳನ್ನ ಮಾತ್ರ ಒಳಗೆ ಬಿಟ್ಟುಕೊಂಡು ನಂತರ ಅನ್ಯ ಶಾಲೆ ಮಕ್ಕಳನ್ನ ಕೇಂದ್ರದಲ್ಲಿ ಸೇರಿಸಿಕೊಳ್ಳದೆ ಇರುವುದರಿಂದ ಕೇಂದ್ರದ ಮುಂದೆ ಬೆಳಗ್ಗೆ ಗೊಂದಲ ಸೃಷ್ಟಿಯಾಗಿತ್ತು ಇನ್ನು ಅಧೀಕ್ಷಕರಿಗೆ ಬುದ್ಧಿ ಹೇಳಿ ಒಳಗೆ ಕಳುಹಿಸುವಂತೆ ಸೂಚಿಸುತ್ತೇನೆ ಎಂದು ಲಿಂಗಸುಗುರು ಬಿಇಒ ಹೊಂಬಣ್ಣ ರಾಠೋಡ್ ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ ಬ್ಯೂರೊ ರಿಪೋರ್ಟ್ ಬಸವರಾಜ್ ಹೂನೂರು S9 ಟಿವಿ ಲಿಂಗಸುಗುರು ಜೂನ್ 16ಕ್ಕೆ ಬೆಳಗಾವಿಯಲ್ಲಿ ಎಸಿಬಿ ದಾಳಿ ನಡೆದಿತ್ತು 10 ದಿನಗಳಾಗಿಲ್ಲ ಇಂದು ಮತ್ತೆ ಕುಂದಾನಗರಿಯಲ್ಲಿ ಎಸಿಬಿ ತಂಡ ಮತ್ತೆ ದಾಳಿ ನಡೆಸಿದೆ ಇದೇ ಜೂನ್ 16ಕ್ಕೆ ಕುಂದಾನಗರಿ ಬೆಳಗಾವಿಯಲ್ಲಿ ಎಸಿಬಿ ದಾಳಿ ನಡೆದು 10 ದಿನಗಳಾಗಿಲ್ಲ ಇಂದು ಮತ್ತೆ ಕುಂದಾನಗರಿಯಲ್ಲಿ ಎಸಿಬಿ ತಂಡದಿಂದ ಮತ್ತೆ ದಾಳಿಯನ್ನ ನಡೆಸಲಾಗಿದೆ ಏಕಕಾಲದಲ್ಲಿ ಇಂದು ಮಧ್ಯಾಹ್ನ ಮತ್ತೆ 4 ಕಡೆ ಸರ್ಕಾರಿ ನಿಗಮಗಳ ಮೇಲೆ ಎಸಿಬಿ ತನ್ನ ದಾಳಿಯನ್ನ ಮುಂದುವರಿಸಿದ್ದು ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮೌಲಾನ್ ಆಜಾದ್ ಅಲ್ಪಸಂಖ್ಯಾತರ ನಿಗಮ ಸೇರಿದಂತೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತ ಮೇಲೆ ದಾಳಿಯನ್ನ ಎಸಿಬಿ ತಂಡ ನಡೆಸಿದೆ ಇನ್ನು ಅನೇಕ ಫಲಾನುಭವಿಗಳಿಂದ ವಿವಿಧ ಯೋಜನೆಗಳಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂಬ ದೂರು ನೀಡಲಾಗಿದ್ದು ಈ ದೂರು ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಎಸಿಬಿ ಎಸ್ಪಿ ಬಿಎಸ್ ನೇಮೇನ್ ಗೌಡರ್ ನೇತೃತ್ವದಲ್ಲಿ ಈ ದಾಳಿಯನ್ನ ಈಗ ಬೆಳಗಾವಿಯಲ್ಲಿ ನಡೆಸಲಾಗಿದೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೆಳವಡಿ ಗ್ರಾಮದ ವಿಆರ್ಎಂಎಸ್ ಸ್ಕೂಲ್ಗೆ ಭೇಟಿ ನೀಡಿ ಇಂದು ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆ ಯಾವ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಎನ್ನುವುದರ ಕುರಿತು ಒಂದು ವರದಿ ಇಲ್ಲಿದೆ ಬನ್ನಿ ಮಹಾಮಾರಿ ಕೊರೋನಾದಿಂದ ಸತತ 2 ತಿಂಗಳವರೆಗೆ ಇಡೀ ದೇಶಾದ್ಯಂತ ಲಾಕ್ಡೌನ್ ಜಾರಿ ಮಾಡಿದ್ದರ ಪರಿಣಾಮವಾಗಿ ಮಾರ್ಚ್ ತಿಂಗಳಿನಲ್ಲಿ ನಡೆಯಬೇಕಾಗಿದ್ದ ಎಸ್ಎಸ್ಎಲ್ಸಿ ಪರೀಕ್ಷೆಗಳನ್ನು
ಮುಂದೂಡಲಾಗಿತ್ತು. ಆದರೆ ಈಗ ಲಾಕ್ಡೌನ್ ಸಡಿಲಗೊಳಿಸಿ ಪರೀಕ್ಷೆಗೆ ವಿರೋಧದ ಮಧ್ಯೆಯೂ ರಾಜ್ಯ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಇಂದಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಬರೆಯಲು ಅನುವು ಮಾಡಿಕೊಟ್ಟಿದೆ. ಈ ನಿಟ್ಟಿನಲ್ಲಿ ನಮ್ಮ ಎಸ್9 ಟಿವಿಗೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೆಳವಡಿ ಗ್ರಾಮದ ವಿಆರ್ಎಂಎಸ್ ಸ್ಕೂಲ್ಗೆ ಭೇಟಿ ನೀಡಿ ಇಲ್ಲಿ ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡಿದ್ದಾರೆ ಎನ್ನುವುದರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಒಂದನ್ನು ನಮ್ಮ ಕಲೀಗ್ ಸಿದ್ದಪ್ಪ ಕಂಬಾರ್ ಕಲೆ ಹಾಕಿದ್ದಾರೆ. ಅಷ್ಟಕ್ಕೂ ಇದೇ ವೇಳೆ ಮಾತನಾಡಿದ ಪರೀಕ್ಷಾ ಕಸ್ಟೋಡಿಯನ್ ಪ್ರವೀಣ್ ಗುಜ್ಜರ್ ಮಾತನಾಡಿ, ವೀರರಾಣಿ ಮಲ್ಲಮ್ಮ ಸ್ಮಾರಕ ಶಾಲೆ ಬೆಳವಡಿ ಎಸ್ಎಸ್ಎಲ್ಸಿ ಪರೀಕ್ಷೆ ಕೇಂದ್ರದ ಸಂಖ್ಯೆ NN0045 ಇದು. ಇಲ್ಲಿ ಒಟ್ಟು 414 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯುತ್ತಿದ್ದು ಒಟ್ಟು 21 ಕೊಠಡಿಯನ್ನ ಈಗಾಗಲೇ ಹೊಂದಿದ್ದು ಒಂದು ಕೊಠಡಿಯಲ್ಲಿ 18-20 ವಿದ್ಯಾರ್ಥಿಗಳಿಗೆ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಲಾಕ್ಡೌನ್ದಿಂದ ಏನು ಸ್ಥಗಿತಗೊಂಡಿದ್ದ ಏನು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಇವತ್ತು ರಾಜ್ಯಾದ್ಯಂತ ಏನು ವಿರೋಧದ ಮಧ್ಯೆಯೂ ರಾಜ್ಯ ಸರ್ಕಾರ ಏನು ಪ್ರಾರಂಭ ಮಾಡಿದೆ. ಈ ನಿಟ್ಟಿನಲ್ಲಿ ಏನು ಇವತ್ತು ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವುದು ರಾಜ್ಯ ಸರ್ಕಾರಕ್ಕೆ ಮತ್ತು ಶಿಕ್ಷಣ ಇಲಾಖೆಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ನಿಟ್ಟಿನಲ್ಲಿ ಇವತ್ತು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಬೆಳವಡಿ ಗ್ರಾಮದ ವೀರರಾಣಿ ಮಲ್ಲಮ್ಮ ಸ್ಮಾರಕ ಪದವಿಪೂರ್ವ ಕಾಲೇಜಿಗೆ ಭೇಟಿ ನೀಡಿದ್ದೀವಿ. ಇಲ್ಲಿ ಯಾವ ರೀತಿಯ ಮುಂಜಾಗ್ರತೆ ಕೈಗೊಂಡಿದ್ದಾರೆ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ. ಪರೀಕ್ಷಾ ತಯಾರಿಯನ್ನು ಎಲ್ಲ ರೀತಿಯಾಗಿ ಅಂದರೆ ಬೆಳಗ್ಗೆ 7:30 ನಾವು ಏನು ಮಾಡಿದ್ದೀವಿ ಅಂತಂದರೆ ಆರೋಗ್ಯ ಇಲಾಖೆಯವರ ಸಹಯೋಗದೊಂದಿಗೆ ಮತ್ತು ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಸ್ಕೌಟ್ ಆ್ಯಂಡ್ ಗೈಡ್ಸ್ ಅವರ ಸಹಯೋಗದೊಂದಿಗೆ ವ್ಯವಸ್ಥಿತವಾಗಿ ಮಕ್ಕಳಿಗೆ ಏನು ಅಂತಂದರೆ ಮಾಸ್ಕನ್ನು ವಿತರಿಸೋದ್ರ ಮೂಲಕ ಮತ್ತು ಸ್ಯಾನಿಟೈಸರನ್ನು ಮಾಡುವುದರ ಮೂಲಕ ಬಂದಂಥ ಮಕ್ಕಳಿಗೆ ಥರ್ಮಲ್ ಸ್ಕ್ರೀನಿಂಗ್ ಮಾಡುವುದರ ಮೂಲಕ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಕೊಂಡು ಮಕ್ಕಳು ಯಾವ ಬ್ಲಾಕ್ನಲ್ಲಿ ಬಂದದ ಅವರಿಗೆ ಮಾರ್ಗದರ್ಶನ ನೀಡಿ ಆಯಾ ಬ್ಲಾಕ್ಗಳಲ್ಲಿ ಮಕ್ಕಳು ಕೂಡುವ ಹಂಗೆ ಮಾಡಿ ಮತ್ತು ಮಕ್ಕಳು ಈಗಾಗಲೇ ಓದ್ತಾ ಕೂತಿದ್ದಾರೆ. ಅವರು ಪರೀಕ್ಷಾ ಅವಧಿ ಇನ್ನೂ 1 ಗಂಟೆ ಅದ ಪ್ರಾರಂಭ ಆಗೋದಕ್ಕೆ ಅವರು ಓದ್ತಾ ಕೂತಿದ್ದಾರೆ. ಎಲ್ಲ ವ್ಯವಸ್ಥೆಯನ್ನು ಈವನ್ ಸೂಪರ್ವೈಸರ್ಸ್ ಆಯಿತು ಎಲ್ಲರದಾಯ್ತು ಎಲ್ಲರದ್ದು ನಾವು ಥರ್ಮಲ್ ಸ್ಕ್ಯಾನಿಂಗ್ ಇರ್ಬೋದು ಅಥವಾ ಸ್ಯಾನಿಟೈಸರ್ ಇರ್ಬೋದು ಅದನ್ನೆಲ್ಲ ವ್ಯವಸ್ಥಾನ ಮಾಡಿ ಪರೀಕ್ಷೆ ಸುಗಮವಾಗಿ ಮತ್ತು ವ್ಯವಸ್ಥಿತವಾಗಿ ಯಾವುದೂ ತೊಂದರೆ ಇಲ್ಲದೆ ಮಕ್ಕಳು ನಿರ್ಭಯವಾಗಿ ಪರೀಕ್ಷೆನ ಬರೆಯುವಂಥ ಸಂಪೂರ್ಣ ತಯಾರಿಯನ್ನು ಈ ನಮ್ಮ ಕೇಂದ್ರದೊಳಗೆ ನಾವು ಈಗಾಗಲೇ ಮಾಡಿದ್ದೀವಿ. ಎಷ್ಟು ವಿದ್ಯಾರ್ಥಿಗಳು ಸರ್ ಎಕ್ಸಾಮ್ ಬರೀತಾ ಇರತಕ್ಕಂಥವ್ರು 314 ಒಟ್ಟು ಮಕ್ಕಳ ಸಂಖ್ಯೆ. ಇವತ್ತು ಬರೀತಕ್ಕಂಥ ಮಕ್ಕಳುಗಳು 396 ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ಕೂಡಿ 396 ಮಕ್ಕಳು ಬರಿತಾ ಇದ್ದಾರೆ. ಇನ್ನು ರಿಪೀಟರ್ 7 ಜನ ರಿಪೀಟರ್ ಪರೀಕ್ಷೆ ಬರ್ತಾ ಇದ್ದಾರೆ. ಮೈಗ್ರೇಟೆಡ್ ಆಗಿ 3 ಮಕ್ಕಳು ನಮ್ಮಲ್ಲಿ ಬಂದಿದ್ದಾರೆ. ಎಷ್ಟು ಕೊಠಡಿಗಳು ಕೊಠಡಿ 21 ಕೊಠಡಿಗಳದಾವ, 2 ನಾವು ರಿಸರ್ವ್ ಇಟ್ಟಿವಿ. ಒಟ್ಟು 21 ಸೂಪರ್ವೈಸರ್ಗಳು ಮತ್ತು 2 ರಿಸರ್ವ್ ಸೂಪರ್ವೈಸರ್ಸು, ದೆನ್ ಒಂದು ಬ್ಲಾಕ್ಗಳಿಗೆ 2 ರಿಸರ್ವ್ ಇಟ್ಟಂಥ ಬ್ಲಾಕ್ಗಳಿಗೆ ಒಬ್ಬ ಸೂಪರ್ವೈಸರನ್ನು ನಾವು ಆಲ್ರೆಡಿ ಇಟ್ಟಿದ್ದೀವಿ. ಮತ್ತು ಯಾವುದೇ ಬಾಲಕಿಯರಿಗೆ ಸಮಸ್ಯೆ ಆದರೆ ಅವ್ರಿಗೊಂದು ಬಾಲಕಿಯರ ಒಂದು ಕೊಠಡಿಯನ್ನು ವಿಶ್ರಾಂತಿ ಗೃಹವನ್ನು ಮಾಡಿದ್ದೀವಿ. ಅವ್ರಿಗಾಗಿ ಶಾನಿ ಪ್ಯಾಡ್ಗಳನ್ನು ಸಹಿತ ನಾವು ಅಂದ್ರೆ ಸ್ಯಾನಿಟರಿ ಪ್ಯಾಡ್ಸ್ ಅವುಗಳನ್ನು ಸಹಿತ ವ್ಯವಸ್ಥೆ ಮಾಡಿದ್ದೀವಿ. ಹಂಗೇನು ಇನ್ ಕೇಸ್ ಅಂತ ಏನಾರು ಬಂದರೆ ನಾ ಕೌಂಟರ್ನಲ್ಲಿ ಇದ್ದುಕೊಂಡು ನಮ್ಮ ವೈದ್ಯಕೀಯ ಸಿಬ್ಬಂದಿ ನೆರವಿನೊಂದಿಗೆ ಅವ್ರದ್ದೆಲ್ಲ ಅನುಕೂಲತೆಗಳನ್ನು ಕಲ್ಪಿಸಿಕೊಡ್ತೀವಿ. ಏನು ಸಮಸ್ಯೆ ಇಲ್ಲ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಈಗ ಆಲ್ರೆಡಿ ಕೇವಲ ಇನ್ನು 10-12 ಮಕ್ಕಳು ಮಾತ್ರ ಬರಬೇಕಾಗಿದೆ, ಉಳಿದಂಥ ಎಲ್ಲ ಮಕ್ಕಳು ಬಂದಿದ್ದಾರೆ. ಮತ್ತು ಈಗ ಆಲ್ರೆಡಿ ಈ ಮಕ್ಕಳು ಬರ್ತಾ ಇದ್ದಾರೆ, ಮೋಸ್ಟ್ಲಿ ಇನ್ನು 1/2 ಅವರ್ದಲ್ಲಿ ಅವರು ಸಹಿತ ಬರ್ತಾರೆ, ವಿಶೇಷ ಎಲ್ಲ ಬರ್ತದೆ. ನಂತರ ಈ ಬಾರಿ ಬರೆಯುವ ಪರೀಕ್ಷೆ ವಿದ್ಯಾರ್ಥಿಗಳು ಬಗ್ಗೆ ತಾಲೂಕು ಆಡಳಿತ ಮತ್ತು ಶಿಕ್ಷಣ ಇಲಾಖೆ ಬಹಳ ಮುತುವರ್ಜಿ ವಹಿಸಿ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಪರೀಕ್ಷೆ ಬರೆಯುವ ಶಾಲಾ ಕೊಠಡಿಗಳನ್ನು ಸ್ಯಾನಿಟೈಸರ್ ಮಾಡುವ ಮೂಲಕ ಪ್ರತಿದಿನ ಇದೇ ರೀತಿ 2 ವೇಳೆ ಕ್ಲೀನಿಂಗ್ ಮಾಡಿ ಮಕ್ಕಳಿಗೆ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡುತ್ತಿದ್ದಾರೆ. ಇನ್ನು ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ಸಲುವಾಗಿ 3 ಮೀಟರ್ಗೆ ಒಂದೊಂದು ಬಾಕ್ಸ್ ಅನ್ನು ಹಾಕಿಸಿ ಆ ಬಾಕ್ಸಿನಲ್ಲಿ ಪ್ರತಿಯೊಬ್ಬರು ನಿಂತು ತದನಂತರ ಸ್ಯಾನಿಟೈಸರ್ ಮತ್ತು ಸ್ಕ್ರೀನಿಂಗ್ ಟೆಸ್ಟ್ ಮಾಡಿ ಪರೀಕ್ಷಾ ಕೊಠಡಿಗೆ ತೆರಳಲು ಸೂಚಿಸಿದ್ದಾರೆ. ಇನ್ನು ಪರೀಕ್ಷೆಯ ಕೊಠಡಿಯ ಶಿಕ್ಷಕರು ಮತ್ತು ತಮ್ಮ ಮೊಬೈಲ್ ಫೋನ್ ಬಂದ್ ಮಾಡಿ ಒಂದೇ ಸ್ಥಾನದಲ್ಲಿ ಇಡುವ ವ್ಯವಸ್ಥೆಯನ್ನು ಈಗಾಗಲೇ ಕಲ್ಪಿಸಿಕೊಂಡಿದ್ದು ಇನ್ನು ಕೊಠಡಿಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಇದ್ದು ಸಕಲ ಸಿದ್ಧತೆ ಮಾಡಿಕೊಂಡು ಪರೀಕ್ಷೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಇನ್ನು ಮಕ್ಕಳ ಪಾಲಕರು ಯಾವುದೇ ರೀತಿಯ ಭಯ ಪಡಬಾರದು, ನಮ್ಮ ಪರೀಕ್ಷಾ ಕೇಂದ್ರದಲ್ಲಿ ಬಹಳ ಕಾಳಜಿ ವಹಿಸಿ ಮಕ್ಕಳ ಭವಿಷ್ಯಕ್ಕಾಗಿ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ, ಭಯ ಪಡದೆ ಮಕ್ಕಳು ಪರೀಕ್ಷೆ ಬರೆಯಬೇಕೆಂದು ಇದೇ ವೇಳೆ ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಇದೇ ವೇಳೆ ಈ ಪರೀಕ್ಷಾ ಕೇಂದ್ರಗಳಲ್ಲಿ ಶಿಕ್ಷಕರು ಕೂಡ ಹಾಜರಿದ್ದಾರೆ. ಇನ್ನು ಲಾಕ್ಡೌನ್ನಿಂದ ಸ್ಥಗಿತಗೊಂಡಿದ್ದ ಎಸ್ಎಸ್ಎಲ್ಸಿ ಪರೀಕ್ಷೆ ಇವತ್ತು ರಾಜ್ಯಾದ್ಯಂತ ವಿರೋಧದ ಮಧ್ಯೆಯೂ ಕೂಡ ನಮ್ಮ ರಾಜ್ಯ ಸರ್ಕಾರ ಇವತ್ತು ನಡೆಸ್ತಾ ಇದೆ. ಈ ನಿಟ್ಟಿನಲ್ಲಿ
ಮಕ್ಕಳಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ದೊಡ್ಡ ಸವಾಲು ಶಿಕ್ಷಣ ಇಲಾಖೆ ಮತ್ತು ರಾಜ್ಯ ಸರ್ಕಾರಕ್ಕೆ ಇದೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಧರ್ವಾಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಲ್ಲಿ ಇದ್ದೀವಿ. ಇಲ್ಲಿ ಯಾವ ಥರ ವಾತಾವರಣ ಇದೆ ಮತ್ತು ಯಾವ ಥರ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡಿದ್ದಾರೆ ಮತ್ತು ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವ್ಯಾವ ಮಾರ್ಗಸೂಚಿಗಳನ್ನು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ. ಸಿವಾಯ್ ತುಬಾಕಿ, ಮುಖ್ಯ ಅಧೀಕ್ಷಕರು, ಎಸ್ ವಿ ಜಿ ಪ್ರೌಢಶಾಲೆ ದುಡವಾಡ್, 049NN ಕೇಂದ್ರದ ಮುಖ್ಯ ಅಧೀಕ್ಷಕ. ಸುಮಾರು 3 ದಿನಗಳಿಂದ ಇಲ್ಲಿ SLC ಪರೀಕ್ಷೆ ಪೂರ್ವಸಿದ್ಧತೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಿನ್ನೆ ದಿವಸ ಮಾಕ್ ಎಕ್ಸಾಮಿನೇಷನ್ ಕೂಡ ನಿನ್ನೆ ದಿವಸ ಮಾಡಿದ್ವಿ. ಎಲ್ಲ ಕೊಠಡಿಗಳನ್ನು ಗ್ರಾಮ ಪಂಚಾಯತ್ ಸಹಾಯದಿಂದ ಹೈಡ್ರೋಕ್ಲೋರೋಕಿನ್ ಲಿಕ್ವಿಡನ್ನು ಹಾಕಿ ಪೂರ್ತಿಯಾಗಿ ಸ್ಯಾನಿಟೈಸ್ ಮಾಡಲಾಗಿದೆ. ಎಲ್ಲ ಕೊಠಡಿಗಳನ್ನು, ಎಲ್ಲ ಡೆಸ್ಕ್ಗಳನ್ನು ಕ್ಲೀನ್ ಮಾಡಲಾಗಿದೆ. ಯಾವುದೇ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಆಗದಂತೆ ಸಾಮಾಜಿಕ ಅಂತರ ಕಾಪಾಡುವಂಥ ಉದ್ದೇಶದಿಂದ ಪ್ರತಿಯೊಂದು ಡೆಸ್ಕಿಗೆ ಒಂದು ಮಗುವನ್ನು ಹಾಕಲಾಗಿದೆ. ಒಂದು ಕೊಠಡಿಗೆ 16 ಮಕ್ಕಳಂತೆ ನಾವು ಮಕ್ಕಳನ್ನ ಅಲಾಟ್ ಮಾಡಿದ್ದೀವಿ. ಸರ್ಕಾರಿ ನಿಯಮದ ಪ್ರಕಾರ 18-20 ಮಕ್ಕಳಿಗೆ ಅವಕಾಶ ಇದೆ. ಸ್ವಲ್ಪ ಕೊಠಡಿ ಇನ್ನೂ ಒಳ್ಳೆ ರೀತಿಯಾಗಿ ಆಗಲಿ ಅನ್ನುವಂಥ ಉದ್ದೇಶದಿಂದ 23 ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ದೀವಿ. ಜೊತೆಗೆ ಎಲ್ಲ ಸೂಪರ್ವೈಸರ್ನು ಕೂಡ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿ, ಅವರಿಗೆ ಸ್ಯಾನಿಟೈಸೇಷನ್ ಮಾಡಿ, ಎಲ್ಲ ಮಕ್ಕಳಿಗೆ ಉಚಿತವಾಗಿ ಮಾಸ್ಕ್ಗಳನ್ನು ನೀಡಲಾಗಿದೆ. ಎಲ್ಲ ಶಿಕ್ಷಕರಿಗೂ ಸೂಪರ್ವೈಸರ್ಸ್ ಕೂಡ ಮಾಸ್ಕ್ ನೀಡಲಾಗಿದೆ. ಇಲ್ಲಿ ಥರ್ಮಲ್ ಸ್ಕ್ಯಾನಿಂಗ್ನಲ್ಲಿ ಯಾವುದೇ ಮಗುವಿನ ದೈಹಿಕ ಉಷ್ಣತೆ 37 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಬಂದಿಲ್ಲ. ಎಲ್ಲ ಮಕ್ಕಳು ಆರೋಗ್ಯವಾಗಿದ್ದಾರೆ. ಒಂದು ಒಳ್ಳೆ ಪರೀಕ್ಷಾ ವಾತಾವರಣ ಇಲ್ಲಿದೆ. ಯಾವುದೇ ತೊಂದರೆಗಳು ಇಲ್ಲಿ ಇಲ್ಲ. ಎಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ? 364 ಅಲಾಟ್ಮೆಂಟ್ ಮಾಡಿದ್ದು, 364 ವಿದ್ಯಾರ್ಥಿಗಳು ಇಲ್ಲಿ ಪರೀಕ್ಷೆಗೆ ಹಾಜರಾಗ್ತಾ ಇದ್ದಾರೆ. ಈಗ ಕೆಲವೇ ನಿಮಿಷಗಳಲ್ಲಿ ನಮಗೆ ತಿಳಿಯುತ್ತೆ. ಆದರೆ ನಾವು ಥರ್ಮಲ್ ಸ್ಕ್ಯಾನಿಂಗ್ ಮಾಡಿದಾಗ 99.99% ಅಟೆಂಡೆನ್ಸ್ ಇದೆ. 23 ಕೊಠಡಿಗಳನ್ನು ಇಲ್ಲಿ ಮಾಡಲಾಗಿದೆ, ಬ್ಲಾಕ್ಗಳನ್ನು. ಎಲ್ಲ ಬ್ಲಾಕ್ಗಳಲ್ಲೂ ಕೂಡ ಈಗಾಗಲೇ ನಾವು ಉತ್ತರ ಪತ್ರಿಕೆ ನೀಡಲಾಗಿದೆ. ಇನ್ನು ಪ್ರಶ್ನೆ ಪತ್ರಿಕೆಯನ್ನು 10-15 ಸ್ಟಾರ್ಟ್ ಮಾಡ್ತೀವಿ. ಯಾವುದೇ ರೀತಿಯಾದಂಥ ಹೊರಗಡೆ ಆಯಿತು ಇದಾಯಿತು ಮತ್ತು ಒಳ್ಳೆ ಆರೋಗ್ಯ ಇಲಾಖೆ, ಆನಂತರ ಪೊಲೀಸ್ ಇಲಾಖೆಯವರು ಒಳ್ಳೆ ಉತ್ತಮ ಸಹಕಾರವನ್ನು ನೀಡಿದ್ದಾರೆ. ಸುಮಾರು 4-5 ದಿನಗಳಿಂದ ಒಂದು ಒಳ್ಳೆ ಅತ್ಯುತ್ತಮವಾದಂಥ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಯಾವುದೇ ಕೋವಿಡ್ ಭಯ ಇಲ್ಲದೆ ಪರೀಕ್ಷೆಯನ್ನು ಮಕ್ಕಳು ಬರೀತಾರೆ. ಥ್ಯಾಂಕ್ ಯು ಸರ್. ಬ್ಯೂರೋ ರಿಪೋರ್ಟ್, ಸಿದ್ದಪ್ಪ ಕಂಬಾರ್, S9 TV, ಬೈಲಹೊಂಗಲ. SSLC ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೆ ಮಾಸ್ಕ್ ವಿತರಿಸುವ ಮೂಲಕ ಲಕ್ಷ್ಮೀ ತಾಯಿ ಫೌಂಡೇಶನ್ ವತಿಯಿಂದ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷಾರ್ಥಿಗಳಿಗೆ ಶುಭ ಕೋರಲಾಯಿತು. SSLC ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೆ ಮಾಸ್ಕ್ ವಿತರಿಸುವ ಮೂಲಕ ಲಕ್ಷ್ಮೀತಾಯಿ ಫೌಂಡೇಶನ್ ವತಿಯಿಂದ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷಾರ್ಥಿಗಳಿಗೆ ಶುಭ ಕೋರಲಾಗಿದೆ. ಬೆಳಗ್ಗೆ ವಿದ್ಯಾರ್ಥಿಗಳು ಆಗಮಿಸುತ್ತಿದ್ದಂತೆ ಲಕ್ಷ್ಮೀ ತಾಯಿ ಫೌಂಡೇಶನ್ ಕಾರ್ಯಕರ್ತರು ವಿದ್ಯಾರ್ಥಿಗಳನ್ನ ನಗುಮುಗದಿಂದ ಸ್ವಾಗತಿಸಿ ಯಾವುದೇ ಆತಂಕವಿಲ್ಲದೆ ಪರೀಕ್ಷೆ ಬರೆಯಿರಿ, ಎಲ್ಲಾ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳಿ ಎಂದು ಹೇಳಿ ಮಾಸ್ಕ್ಗಳನ್ನು ನೀಡಿದ್ದಾರೆ. ಇದೇ ವೇಳೆ ವಿದ್ಯಾರ್ಥಿಗಳ ಪಾಲಕರಿಗೂ ಕೂಡ ಮಾಸ್ಕ್ಗಳನ್ನು ವಿತರಿಸಿದ ಲಕ್ಷ್ಮೀ ತಾಯಿ ಫೌಂಡೇಶನ್ ಕಾರ್ಯಕರ್ತರು. ಮಹಾಮಾರಿ ಕೊರೋನಾ ಅಟ್ಟಹಾಸದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಪೋಷಕರು ಆತಂಕದಲ್ಲಿದ್ದು ಆದಷ್ಟು ಬೇಗ ಭಗವಂತ ಎಲ್ಲರ ಆತಂಕವನ್ನು ದೂರಾಗಿಸಲಿ ಎಂದು ಪ್ರಾರ್ಥಿಸಿ ಎಲ್ಲರ ಬದುಕು ಉಜ್ವಲವಾಗಲಿ ಎಂದು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾರೈಸಿದ್ದಾರೆ. ಇದೇ ವೇಳೆ ಮೃಣಾಲ್ ಹೆಬ್ಬಾಳ್ಕರ್, ಯುವರಾಜ್ ಕದಂ ಸೇರಿದಂತೆ 100 ಕೈ ಕಾರ್ಯಕರ್ತರು ಮಾಸ್ಕ್ ವಿತರಿಸುವ ಮೂಲಕ ನೆರೆದಿದ್ದರು. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಆಫ್ಟರ್ ಶಾರ್ಟ್ ಬ್ರೇಕ್. आपके सपनों को साकार करने आए हैं ड्रीम फ्लाई एविएशन एंड हॉस्पिटैलिटी एकेडमी. PUC के बाद एविएशन और हॉस्पिटैलिटी इंडस्ट्री में बनाएं अपना ग्रेट करियर ड्रीम फ्लाई के साथ. इंटरनेशनल एक्रेडिटेशन ऑर्गेनाइजेशन से मान्यता प्राप्त ड्रीम फ्लाई एविएशन एकेडमी बेलगामी अवार्डेड बेस्ट एविएशन एकेडमी इन 2020 एंड 2021 फ्रॉम इंडिया सिग्नेचर ब्रांड्स और रिकॉर्ड ब्रेकिंग प्लेसमेंट्स की सुविधा. इसके अलावा हर स्टूडेंट को लाइव इन फ्लाइट ट्रेनिंग भी दिया जाता है. कोर्सेज एयर होस्टेस, एयरक्राफ्ट ग्राउंड हैंडलिंग, हॉस्पिटैलिटी एंड रिटेल. हेलो, आई एम रजत जाधव. आई हैव कंप्लीटेड माय एविएशन कोर्स फ्रॉम ड्रीमफ्लाई एविएशन एंड हॉस्पिटैलिटी एकेडमी. आई एम करेंटली प्लेस्ड एट स्टार एयर्स. आई एम वेरी थैंकफुल टू द टीचिंग एंड नॉन टीचिंग फैकल्टी ऑफ ड्रीमफ्लाई एकेडमी
for their guidance, by which only in a span of 6 months I got selected at a very reputed airlines. I am sure that whoever wants to make a career in aviation industry can rely on Dreamfly Academy to make their dreams come true. I am Akshata Rajendra Jadhav. I completed my aviation course from Dreamfly Aviation and Hospitality Academy, Belgaum. So I got selected in Star Air Airline as operation executive. So this is the academy where I got chance to make my dream come true. So who all are interested in aviation field, enter Dreamfly Academy and make your future bright. I'm Arfaz Sheikh, completed my aviation course from Dreamfly Academy. In 6 months only, I've got successfully placed in Star Airline. I'm thankful to Dreamfly Academy for making my dreams come true. Dreamfly Academy is the academy where you will get a lot of opportunities, and those who are from vernacular medium and so who are used to face English communication problem, so don't worry, here you will get good guidance. I wish you to join this academy to make your career. My name is Shubham Ramkrishna Paste. After completing BCom, I joined the Dreamfly Aviation and completed my course. I got selected in Mumbai Airport thanks to our experienced staffs and Dreamfly Academy. Admissions are open. Contact Dreamfly, plot number 2324/P2, Mother Plaza Building, Ambedkar Nagar, College Road, Chikkodi. Mobile 9900945006. ಬ್ರೇಕ್ ನ ಬಳಿಕ ಮತ್ತೆ ಎಸ್ 9 ಗೆ ಸ್ವಾಗತ. ಕಾನಾಪುರ ತಾಲೂಕಿನ ನಂದಗಡ ಎಪಿಎಂಸಿ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ನಂದಗಡದಲ್ಲಿ ಜರುಗಿತು. ಕಾನಾಪುರ ತಾಲೂಕಿನ ನಂದಗಡ ಎಪಿಎಂಸಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯನ್ನ ನಡೆಸಲಾಗಿದ್ದು, ಇದೇ ವೇಳೆ ಅಧ್ಯಕ್ಷರಾಗಿ ಹನುಮಂತ ಪಾಟೀಲ್ ಮತ್ತು ಉಪಾಧ್ಯಕ್ಷರಾಗಿ ದುರ್ಗಪ್ಪ ತಳವಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯ ಚುನಾವಣಾ ಅಧಿಕಾರಿಯಾಗಿ ತಹಸೀಲ್ದಾರ್ ರೇಷ್ಮಾ ತಾಳಿಕೋಟಿ ಅವರು ಕಾರ್ಯನಿರ್ವಹಿಸಿದ್ದು, ನಂದಗಡದ ಎಪಿಎಂಸಿಯಲ್ಲಿ ಸರ್ವ ಪಕ್ಷದ ಚುನಾಯಿತ ಸದಸ್ಯರಿದ್ದಾರೆ. ಆದರೆ ಮಾಜಿ ಶಾಸಕ ಡಿಸಿಸಿ ನಿರ್ದೇಶಕ ಅರವಿಂದ್ ಪಾಟೀಲ್ ರವರ ನೇತೃತ್ವದಲ್ಲಿ ನಡೆದ ಈ ಚುನಾವಣೆಯಲ್ಲಿ ಸರ್ವ ಪಕ್ಷದ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಧ್ಯಕ್ಷ ಉಪಾಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ನಂದಗಡ ಎಪಿಎಂಸಿಯ ಎಲ್ಲಾ ಸದಸ್ಯರು ಸೇರಿದಂತೆ ಯುವ ಮುಖಂಡ ಜ್ಯೋತಿಬಾ ಭರಮಪ್ಪನವರ್, ಗೋಪಾಲ್ ಪಾಟೀಲ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಉಪಸ್ಥಿತರಿದ್ದರು. ಕೊರೋನಾ ಆತಂಕದ ಮಧ್ಯೆ ಪೋಷಕರ ಪರ ವಿರೋಧದ ನಡುವೆ ಶಿಕ್ಷಣ ಇಲಾಖೆ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಅಚ್ಚುಕಟ್ಟಾಗಿ ವಿದ್ಯಾರ್ಥಿಗಳ ಆರೋಗ್ಯದ ಹಿತ ಕಾಪಾಡುವುದರ ಜೊತೆಗೆ ಅಥಣಿ ತಾಲೂಕು ಆಡಳಿತ ಎಸ್ಎಸ್ಎಲ್ಸಿ ಪರೀಕ್ಷೆಗಳನ್ನ ನಡೆಸಲು ಸನ್ನದ್ಧವಾಗಿದೆ. ಹೆಮ್ಮಾರಿ ಕೊರೋನಾ ಆತಂಕದ ಮಧ್ಯೆ ಪೋಷಕರ ಪರ ವಿರೋಧದ ನಡುವೆಯೂ ಕೂಡ ಶಿಕ್ಷಣ ಇಲಾಖೆ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಅಚ್ಚುಕಟ್ಟಾಗಿ ವಿದ್ಯಾರ್ಥಿಗಳ ಆರೋಗ್ಯದ ಹಿತ ಕಾಪಾಡುವುದರ ಜೊತೆ ಪರೀಕ್ಷೆಯನ್ನ ನಡೆಸುತ್ತಿದೆ. ಆದರೆ ಒಂದೆಡೆ ಪರೀಕ್ಷೆಯಿಂದ ವಂಚಿತರಾಗದಂತೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಪರೀಕ್ಷಾ ಕೇಂದ್ರಗಳಿಗೆ ತಲುಪಲು ಸಾರಿಗೆ ಇಲಾಖೆಯಿಂದ ಬಸ್ ಸೌಕರ್ಯ ಒದಗಿಸಲಾಗಿದ್ದು, ಪರೀಕ್ಷಾ ಕೇಂದ್ರಕ್ಕೆ ಬರುವ ವಿದ್ಯಾರ್ಥಿಗಳಿಗೆ ಪ್ರವೇಶ ದ್ವಾರದಲ್ಲೇ ಥರ್ಮಲ್ ಸ್ಕ್ಯಾನಿಂಗ್ ಮತ್ತು ಸ್ಯಾನಿಟೈಸರ್ ಮಾಡಿ ಕೊಠಡಿಗೆ ಕಳುಹಿಸಲಾಗುತ್ತಿದೆ. ಇನ್ನು ಕೋವಿಡ್-19 ನಿಂದಾಗಿ ಶಿಕ್ಷಣ ಇಲಾಖೆ ಇದೇ ಮೊದಲ ಬಾರಿಗೆ ಭಾರಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಎದುರಿಸುತ್ತಿದೆ. ಅಷ್ಟಕ್ಕೂ ಮಹಾರಾಷ್ಟ್ರದ ಗಡಿಗೆ ಹೊಂದಿಕೊಂಡ ಪರೀಕ್ಷಾ ಕೇಂದ್ರಕ್ಕೆ ಮಹಾರಾಷ್ಟ್ರಕ್ಕೆ ತೆರಳಿದ್ದ ವಿದ್ಯಾರ್ಥಿಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಅಂತಹ ವಿದ್ಯಾರ್ಥಿಗಳಿಗೆ ಅಥಣಿಯ ಪರೀಕ್ಷಾ ಕೇಂದ್ರಗಳಲ್ಲಿ N95 ಮಾಸ್ಕ್ ವಿತರಿಸಿ ಪ್ರತ್ಯೇಕ ಕೊಠಡಿಯಲ್ಲಿ ಪರೀಕ್ಷೆ ಬರೆಯಲು ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಇನ್ನು ಅಥಣಿಯ ಡಿವೈಎಸ್ಪಿ ಎಸ್ವಿ ಗಿರೀಶ್ ನೇತೃತ್ವದಲ್ಲಿ 21 ಪರೀಕ್ಷಾ ಕೇಂದ್ರಗಳಿಗೆ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜಿಸಲಾಗಿದ್ದು, ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ 21 ಪರೀಕ್ಷಾ ಕೇಂದ್ರಗಳಲ್ಲಿ ಅಳವಡಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಶಾಂತ್ ಹಿರೇಮನಿ, S9 ಟಿವಿ, ಅಥಣಿ. ಕಳೆದ ಬಾರಿ ಭೀಕರ ನೆರೆಗೆ ತತ್ತರಿಸಿದ ಉತ್ತರ ಕರ್ನಾಟಕ ಈ ಬಾರಿ ಪ್ರವಾಹ ಎದುರಿಸಲು ಸನ್ನದ್ಧವಾದ ಚಿಕ್ಕೋಡಿ. ಕೃಷ್ಣಾ ನದಿ ತೀರದ ಜನ ಜಾನುವಾರು ಶಿಫ್ಟ್ ಆಗಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ಬನ್ನಿ. ಕಳೆದ ವರ್ಷ ಭಾರಿ ಮಳೆಯಿಂದಾಗಿ ಕರ್ನಾಟಕ ಗಡಿಯಲ್ಲಿನ ಜನರು ತತ್ತರಿಸಿ ಹೋಗಿದ್ದು ಭಾರಿ ಅವಾಂತರ ಸೃಷ್ಟಿಯಾಗಿತ್ತು. ಹಾಗಾಗಿ ಈ ಬಾರಿ ಅಂತಹ ದುರ್ಘಟನೆ ನಡೆಯಬಾರದೆಂದು ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಮುಂಜಾಗ್ರತಾ ಕ್ರಮ ಕೈಗೊಂಡು ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಬರುವ ನದಿ ತೀರದಲ್ಲಿ ಈಗಾಗಲೇ ಎನ್ಡಿಆರ್ಎಫ್ ತಂಡ ನಿಯೋಜಿಸಿ ಬೋಟ್ಗಳ ವ್ಯವಸ್ಥೆ ಕಲ್ಪಿಸಿಕೊಂಡು ಅಲರ್ಟ್ ಆಗಿದ್ದಾರೆ. ಎನ್ಡಿಆರ್ಎಫ್ ತಂಡವನ್ನು ಸಹಿತ ಮುಂಜಾಗ್ರತಾ ಕ್ರಮವಾಗಿ ದಿನಾಂಕ 1/6/2020 ಅವರು ಸಹಿತ ಕರೆಸಿದ್ವಿ. ಅವ್ರ ಟೀಮ್ನಲ್ಲಿ ಒಬ್ಬ ಕಮಾಂಡರ್ ಇದ್ದಾರೆ ಮತ್ತು 25 ಜನ ಹೆಂಡತಿ ನುರಿತಂಥ ಈಜುಗಾರರು ಮತ್ತು ಎಲ್ಲದರಲ್ಲಿರ್ತಕ್ಕಂಥ ಸದೃಢವಾದಂಥ ಸೈನಿಕ ವ್ಯವಸ್ಥೆಯಲ್ಲಿ ಅವರಿದ್ದಾರೆ. ಅವರು ಕೂಡ ನಾವು ಬಳಕೆ ಮಾಡ್ಕೊತೀವಿ. ಸರಿಯಾಗಿ ಏನಿದೆ, ಯಾವುದೇ ರೀತಿಯಿಂದ ಪ್ರವಾಹದಲ್ಲಿ ಜನರಿಗೆ ತೊಂದರೆ ಆಗಲಾರದಂಗೆ ಮತ್ತು ಯಾವುದೇ ರೈತಕ ಘಟನೆ ಆಗದಂತೆ ತಾಲೂಕಾಗುವಂತೆ
ಈಗಾಗಲೇ ಮುಂಜಾಗ್ರತೆ ಕ್ರಮವನ್ನು ಸಾಕಷ್ಟು ವಹಿಸಿಕೊಂಡಿದ್ದೀವಿ. ಅದಲ್ಲದೆ ಜನರಿಗೂ ಕೂಡ ನಾವು ತಿಳುವಳಿಕೆಯನ್ನು ನೀಡ್ತಾ ಇದ್ದೀವಿ. ನಾವು ಯಾವ ಗ್ರಾಮಗಳಲ್ಲಿ ಹೋಗ್ತೀವಿ, ಗ್ರಾಮದಲ್ಲಿರ್ತಕ್ಕಂತಹ ಸ್ಥಳೀಯ ಎಲ್ಲ ಜನಪ್ರತಿನಿಧಿ ಕರೆದು ಜನರಿಗೂ ಕೂಡ ಈ ತಿಳುವಳಿಕೆಯನ್ನು ನೀಡಿರಿ. ಮತ್ತು ನೀರು ಹೋಗೋಕ್ಕಿಂತ ಮುಂಚಿತವಾಗಿ ಎಲ್ಲರೂ ಸುರಕ್ಷಿತವಾದ ಸ್ಥಳಕ್ಕೆ ಹೋಗುವಂಥ ವ್ಯವಸ್ಥೆಯನ್ನು ಕೂಡ ನಾವು ಅವ್ರಿಗೆ ತಿಳಿಸಿದ್ದೀವಿ. ನದಿ ತೀರದ ಜನರನ್ನ ಅಲ್ಲಿಂದ ತೇರ್ಗಡೆ ಮಾಡಲು ವ್ಯವಸ್ಥೆ ಮಾಡಲಾಗಿದ್ದು, ಜಾನುವಾರುಗಳನ್ನ ಸಹ ಈಗಾಗಲೇ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಪಶು ಇಲಾಖೆ ಅಧಿಕಾರಿಗಳು ಹೆಚ್ಚಿನ ಆದ್ಯತೆಯನ್ನ ವಹಿಸಿದ್ದಾರೆ. ಮೇವನ್ನ ಮುಂಬರ್ತಕ್ಕಂತ ದನಕರಗಳಿಗೆ ಮೇವನ್ನ ಯಾವ ರೀತಿ ಪೂರೈಕೆ ಮಾಡಬೇಕು, ಈಗಾಗಲೇ ಎಷ್ಟು ಮೇವು ಇದೆ ಅದನ್ನೆಲ್ಲ ನಾವು ವಿಚಾರಣೆಯನ್ನು ಮಾಡಿದ್ವಿ. ಮತ್ತು ಪ್ರವಾಹ ಬಂದಾಗ ದನಕರಗಳಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಮೊದಲ ಆದ್ಯತೆಯನ್ನು ನೀಡಿದ್ದೀವಿ. ಆಮೇಲೆ ಗೋಶಾಲೆಗಳನ್ನು ತೆರೆಯುವ ಸಲುವಾಗಿ ನಾವು ಎರಡು ಮೂರು ಪ್ಲೇಸ್ಗಳನ್ನು ಮಾಡಿದ್ವಿ, ಒಂದು ಸದರ್ಗದಲ್ಲಿ, ಇನ್ನೊಂದು ಅಂಕಲಿಯಲ್ಲಿ, ಇನ್ನೊಂದು ಏನಿದೆ ಅಲ್ಲಿ ಮಾದರಿ ಹತ್ರ ಮಾದರಿ ವಡಿ ಹತ್ರ ಹತ್ರ ಅಲ್ಲೊಂದು ಪ್ಲೇಸ್ನಲ್ಲಿ ನಾವು ಈ ಗೋಶಾಲೆಗಳನ್ನು ಮಾಡಿ ಎಲ್ಲ ಹೂವುಗಳನ್ನು ತಂದು ಅವರಿಗೆ ಮೇವನ್ನು ಹಾಕಿ ಅಲ್ಲಿ ಅವರನ್ನು ನಾವು ಪಾಲನೆ ಪೋಷಣೆ ಮಾಡಬೇಕಂತೇಳಿ ಮಾಡ್ತಾ ಇದ್ದೀವಿ. ಅದರಂತೆ ಬರ್ತಕ್ಕಂಥ ಜನಕರಳ ರೋಗಿ ಸಲುವಾಗಿ ಲಸಿಕೆಗಳು ಬೇಕಾಗ್ತವೆ, ಆ ಲಸಿಕಾ ಔಷಧಗಳನ್ನು ಸಹಿತ ಈಗಾಗಲೇ ಸಂಗ್ರಹ ಮಾಡಿಕೊಳ್ಳುತ್ತೆ. ಇನ್ನು ಸ್ಥಳೀಯ ಶಾಸಕರು, ಸಂಸದರು ಮತ್ತು ಸಚಿವರ ಸಹ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದು, ಒಂದು ವೇಳೆ ನದಿ ಪ್ರವಾಹ ಬಂದರೆ ಸಂತ್ರಸ್ತರಿಗೆ ಗಂಜಿ ಕೇಂದ್ರ ಹಾಗೂ ಉಳಿದುಕೊಳ್ಳಲು ಶಾಲೆಗಳನ್ನು ಸಹ ಕಲ್ಪಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಜಿಲ್ಲಾ ಸಚಿವರ ಮೀಟಿಂಗ್ ಮಾಡಿದ್ವಿ. ಅದಲ್ಲದೆ ಈ ಲೋಕಲ್ ಇರತಕ್ಕಂತಹ ಶಾಸಕರು ಮತ್ತು ಎಂ ಪಿ ಕೊಟ್ಟು ನಾವು ಪ್ರವಾಹ ಮುಂಜಾಗ್ರತೆ ಕ್ರಮವಾಗಿ ಮೀಟಿಂಗನ್ನು ಮಾಡಿದ್ವಿ. ಮಾನ್ಯ ಜಿಲ್ಲಾಧಿಕಾರಿ ಸಚಿವರು ಕೂಡ ಈ ಪ್ರವಾಹದ ಬಗ್ಗೆ ಅತ್ಯಂತ ಜಾಗರೂಕತೆಯಿಂದ ಎಲ್ಲ ಅಧಿಕಾರಿಗಳು ಕೆಲಸ ಮಾಡುತ್ತಿರುವ ನಮಗೆ ಡೈರೆಕ್ಷನ್ಗಳನ್ನು ನೀಡಿದ್ದಾರೆ. ಅದರಂತೆ ನಮ್ಮಲ್ಲಿ ಬರ್ತಕ್ಕಂಥ ಡ್ರೋಣಿಗಳು 10 ಡ್ರೋಣಿಗಳಿದ್ದಾವೆ. ಅವು 10 ಡ್ರೋಣ್ಗಳಲ್ಲಿ 8 ಡ್ರೋಣ್ಗಳು ಈಗಾಗಲೇ ಕೆಲಸ ಮಾಡ್ತಾ ಇದ್ದಾವೆ. ಆ 2 ಡ್ರೋಣ್ಗಳು ರಿಪೇರಿ ಇದ್ದಾವೆ, ಅವನು ಕೂಡ ನಾವು ಫೈರ್ ಇನ್ಸ್ಪೆಕ್ಟರ್ ಇಂಡಿಷನ್ ರಿಪೇರಿ ಮಾಡಿಸ್ತಾ ಇದ್ದೀವಿ. ಅದಲ್ಲದೆ ಈಗ ಬರ್ತಕ್ಕಂತಹ ಮುಂಬರ್ತಕ್ಕಂತಹ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಈಗಾಗಲೇ ಇರತಕ್ಕಂಥ ಹಿಟಾಚಿ ಮತ್ತು ಜೆ ಸಿ ಬಿ ಹಾಗೂ ಇತರೆ ಟಿಪ್ಪರ್ಗಳಿಂದ ಅವರ ಮಾಹಿತಿಯನ್ನು ಕೂಡ ತೊಗೊಂಡಿದ್ದೀವಿ. ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಯಾವ ರೀತಿ ಸಾಗಾಣಿಕೆ ಮಾಡಬೇಕು ಅನ್ನೋ ಬಗ್ಗೆ ಪ್ಲ್ಯಾನ್ ಸಹಿತ ಮಾಡಿದ್ದೀವಿ. ಮತ್ತು ಎಲ್ಲ ಅಧಿಕಾರಿಗಳನ್ನು ಕೂಡ ನಾವು ಕರೆದು ಒಂದು ಸಭೆಯನ್ನು ಕೂಡ ಮಾಡಿದ್ದೀವಿ. ಕೃಷ್ಣ ಮತ್ತು ದೂರದುರ್ಗ ನದಿಯಿಂದ ನಮ್ಮ ಚಿಕ್ಕೋಡಿ ತಾಲೂಕಿನ ಬರ್ತಕ್ಕಂಥ 11 ಹಳ್ಳಿಗೆ ಪ್ರವಾಹ ಪೀಡಿತವಾಗ್ತದೆ. ನದಿದಂಡೆ ಇರತಕ್ಕಂತಹ ಗ್ರಾಮಗಳು 11, ಅದರಲ್ಲಿ ಬರ್ತಕ್ಕಂಥದ್ದು ಜನವಾಡ, ಶಮೆನವಾಡಿ, ಮಲ್ಲಿಕ್ವಾಡ, ಆಮೇಲೆ ಸದುರ್ಗ, ಎಕ್ಸಂಬ ಮತ್ತು ಕಲ್ಲೂರು, ಯಡೂರು, ಮಾಜರಿ, ಅಂಕ್ಲಿ, ಇಂಗ್ಲಿ, ಈ ರೀತಿಯಾಗಿ ಕೆಲವು ಗ್ರಾಮಗಳಲ್ಲಿ ನಮಗೆ ಇಫೆಕ್ಟ್ ಆಗುತ್ತೆ. ನಮ್ಮಲ್ಲಿ ಇವತ್ತಿನ ಮಿತಿಯಲ್ಲಿ ಬಂದಂಥ ನೀರು 17,426 ಕ್ಯೂಸಸ್ ನೀರು ಬಿಟ್ಟಿದ್ದಾರೆ. ಅದರಿಂದ ಏನು ಎಫೆಕ್ಟ್ ಆಗಲ್ಲ. 1.5 ಲಕ್ಷ ನೀರು ಸಮೀಪದಲ್ಲಿ ಬಂದಾಗ ಮಾತ್ರ ಈ 11 ಗ್ರಾಮಗಳಿಗೆ ಎಫೆಕ್ಟ್ ಆಗುತ್ತೆ. ಈಗಾಗಲೇ ಕೃಷ್ಣಾ ನದಿ ನೀರಿನ ಒಳಹರಿವು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದ್ದು, ಈಗ ಯಾವುದೇ ರೀತಿಯ ಆತಂಕ ಇಲ್ಲಿ ಮೂಡಿ ಬಂದಿಲ್ಲ. ಆದರೂ ಸಹ ಮಹಾರಾಷ್ಟ್ರದಲ್ಲಿ ಮಳೆ ಪ್ರಮಾಣ ಹೆಚ್ಚಾದರೆ ಮಾತ್ರ ಭಯ ಇರುತ್ತದೆ. ಹಾಗಾಗಿ ನದಿ ಪ್ರವಾಹ ಬಂದರೂ ಕೂಡ ಭಯಭೀತರಾಗದಂತೆ ಚಿಕ್ಕೋಡಿ ತಹಸೀಲ್ದಾರ್ ಸುಭಾಷ್ ಸಂಪಗಾವಿ ಅವರು ಮಾಧ್ಯಮದ ಮೂಲಕ ವಿವರಣೆಯನ್ನ ನೀಡಿದ್ದಾರೆ. ಮೊನ್ನೆಯಷ್ಟೇ ಸ್ವಲ್ಪ ಮಳೆ ಪ್ರಮಾಣ ಹೆಚ್ಚಿಸಿದ್ದು ಕೆಲವು ಸಣ್ಣ ಬ್ರಿಡ್ಜ್ಗಳು ಮುಳುಗಡೆಯಾಗಿದ್ದವು. ಈಗ ಎಲ್ಲಾ ಬ್ರಿಡ್ಜ್ ಸಂಚಾರಕ್ಕೆ ಅವಕಾಶ ಸಿಕ್ಕಿದ್ದು, ಇನ್ನೂ 2 ಬೋಟ್ಗಳ ಅವಕಾಶ ಇದ್ದು ಜಿಲ್ಲಾ ಅಧಿಕಾರಿಗಳು ಶೀಘ್ರದಲ್ಲೇ ಒದಗಿಸಿಕೊಡುವುದಾಗಿ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಈ ಬಾರಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ನದಿ ಪ್ರವಾಹ ಎದುರಿಸಲು ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ತಾಲೂಕು ಈಗ ಸನ್ನದ್ಧವಾಗಿದೆ. ಬ್ಯೂರೋ ರಿಪೋರ್ಟ್, ಭೀಮಸೇನ್ ಕಾಂಬಳೆ, S9 TV, ಚಿಕ್ಕೋಡಿ. ಇಂದು SSLC ಪರೀಕ್ಷೆ ರಾಜ್ಯಾದ್ಯಂತ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಖಾನಾಪುರ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರಿಂದ ಸ್ವಕ್ಷೇತ್ರ SSLC ವಿದ್ಯಾರ್ಥಿಗಳ ಆರೋಗ್ಯ ಕಾಳಜಿಗೋಸ್ಕರ ಇಂದು ಡಾಕ್ಟರ್ ಅಂಜಲಿ ತಾಯಿ ಫೌಂಡೇಶನ್ನಿಂದ ಉಚಿತ ಆರೋಗ್ಯ ಮತ್ತು ಪರೀಕ್ಷಾ ಸಾಮಗ್ರಿಗಳನ್ನು ಪರೀಕ್ಷಾರ್ಥಿಗಳಿಗೆ ವಿತರಿಸಲಾಯಿತು. ಇಂದು ನಡೆದ SSLC ಪರೀಕ್ಷೆ ಹಿನ್ನೆಲೆಯಲ್ಲಿ ಖಾನಾಪುರ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರಿಂದ ವಿದ್ಯಾರ್ಥಿಗಳ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಲಾಗಿದ್ದು, ಇದೇ ಸಂದರ್ಭದಲ್ಲಿ ಡಾಕ್ಟರ್ ಅಂಜಲಿ ತಾಯಿ ಫೌಂಡೇಶನ್ ವತಿಯಿಂದ ಉಚಿತ ಆರೋಗ್ಯ ಮತ್ತು ಪರೀಕ್ಷಾ ಸಾಮಗ್ರಿಗಳ ಕಿಟ್ಗಳನ್ನು ವಿತರಿಸಲಾಗಿದೆ. ಖಾನಾಪುರ ತಾಲೂಕಿನ 14 ಪರೀಕ್ಷಾ ಕೇಂದ್ರದಲ್ಲಿ ಸುಮಾರು 4,500 SSLC ವಿದ್ಯಾರ್ಥಿಗಳಿಗೆ ಉಚಿತವಾಗಿ 2 ಮಾಸ್ಕ್, 1 ಸ್ಯಾನಿಟೈಸರ್, 1 ಜಿಯೋಮೆಟ್ರಿ ಬಾಕ್ಸ್ ಸೇರಿದಂತೆ 4 ಸೋಪ್ಗಳ ಕಿಟ್ಗಳನ್ನು ವಿತರಣೆ ಮಾಡಲಾಗಿದೆ. ಇಂದು ನಡೆದ ಪರೀಕ್ಷಾ ಕೇಂದ್ರಕ್ಕೆ ಬರುವ ವಿದ್ಯಾರ್ಥಿಗಳಿಗೆ ಈಗಾಗಲೇ ವಿತರಣೆಯನ್ನ ಮಾಡಲಾಗಿದ್ದು, ಇದೇ ವೇಳೆ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರ ಸುಪುತ್ರ
ಮಹಿಳೆಯರು ಹಾಗೂ ಕುಟುಂಬದ ಸದಸ್ಯರೊಂದಿಗೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಈ ಉಚಿತ ಆರೋಗ್ಯ ಮತ್ತು ಪರೀಕ್ಷಾ ಸಾಮಗ್ರಿಗಳ ಕಿಟ್ಗಳನ್ನು ವಿತರಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ 9 ಟಿವಿ. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.